ನಮಸ್ಕಾರ ಸ್ನೇಹಿತರೆ, ಮೆಗಾ ಕಿಚನ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕ ಶೈಲಿಯ ರುಚಿ ರುಚಿಯಾದ ತಲೆಪಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಪದಾರ್ಥಗಳು: ಅರ್ಧ ಬೌಲ್ ಕಡಲೆ ಹಿಟ್ಟು, ಅರ್ಧ ಬೌಲ್ ಅಕ್ಕಿ ಹಿಟ್ಟು, ಒಂದು ಬೌಲ್ ಜೋಳದ ಹಿಟ್ಟು, ಒಂದು ಬೌಲ್ ಗೋಧಿ ಹಿಟ್ಟು, ಅರ್ಧ ಕಪ್ ಕ್ಯಾರೆಟ್, ಒಂದು ಕಪ್ ಈರುಳ್ಳಿ, ಒಂದು ಕಪ್ ಸಬ್ಬಸಿಗೆ ಸೊಪ್ಪು, ಒಂದು ಕಪ್ ಅಷ್ಟು ಅನ್ನ ತಗೊಂಡಿದ್ದೀನಿ. ಅನ್ನ ಹಾಕೋದ್ರಿಂದ ರುಚಿಯಾಗಿರುತ್ತೆ. ಒಂದು ಸ್ಪೂನ್ ಎಳ್ಳು, ಒನ್ ಟೀಸ್ಪೂನ್ ಅಜ್ವಾನ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಚಕಡದ ಪುಡಿ ಹಾಕೊಂಡಿದ್ದೀನಿ. ಈಗ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾದ್ಕೋಬೇಕು. ಅದಕ್ಕೆ ಬರೋ ಥರ ನಾದ್ಕೋಬೇಕು. ನಾನಿಲ್ಲಿ ಆಯಿಲ್ ಪೇಪರ್ ತಗೊಂಡಿದ್ದೀನಿ, ಯಾಕಂದ್ರೆ ಹೋಳಿಗೆ ಪೇಪರ್ ತಗೋಬಹುದು. ಅದಕ್ಕೆ ಸುತ್ತಲೂ ಎಣ್ಣೆ ಹಚ್ಕೋಬೇಕು. ಒಂದು ಉಂಡೆ ತಗೊಂಡು ಕೈಲೇ ತಟ್ಕೋತಾ ಇದ್ದೀನಿ. ಈಗ ಈ ರೀತಿಯಾಗಿ ತಟ್ಕೋಬೇಕು, ಆದಷ್ಟು ತಳ್ಳಿ ತಟ್ಕೋಬೇಕು, ದಪ್ಪವಾಗಿ ತಟ್ಕೋಬಾರದು. ಈಗ ಹಂಚ್ ಕಾಲಿದೆ, ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಈಗ ಮಾಡ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಸುತ್ತಲೂ ಎಣ್ಣೆ ಹಾಕೋತಾ ಇದ್ದೀನಿ. ಈ ರೀತಿ ಕಲರ್ ಚೇಂಜ್ ಆದ್ಮೇಲೆ ಇನ್ನೊಂದು ಬದಿ ತಿರುವಿ ಹಾಕೋಬೇಕು. ಈಗ ಥಾಲಿಪಟ್ಟು ರೆಡಿ ಆಗಿದೆ, ಇದನ್ನ ಮೊಸರು ಜೊತೆ ತಿನ್ಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.